ಮೊದಲನೇದಾಗಿ ಈ ಚಿತ್ರದ ಕ್ಯಾಪ್ಟನ್ ಗುರು ಅವರಿಗೆ ಸುಮಾರು ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿತ್ತು. ಬಹುತೇಕರಿಗೆ ಈ ಗ್ಯಾಪ್ ಫಿಲಮ್ ಆಗ್ತದೋ ಇಲ್ವೋ ಅನ್ನೋ ಥರ ಇತ್ತು, ಬಹುಶಃ ಹಂಗೆ ಇತ್ತು ಅಂತ ಇತ್ತು. ಕಾರಣ ಏನು ಅಂದರೆ, ಇವನು ಒಂದು ರೀತಿ ಅರ್ಧಂಬರ್ದ ಪಡಗಿರೋ ಆನೆ ಇದೆ. ದೇವಸ್ಥಾನದಲ್ಲಿ ಹೋದ್ರೆ ಗಲಾಟೆ ಮಾಡ್ಬೋದಾ, ಕಾಡಲ್ಲಿ ಬಿಟ್ಟರು ಗಲಾಟೆ ಮಾಡ್ಬೋದು. ಹ್ಯಾಂಡಲ್ ಮಾಡೋದು ಕಷ್ಟ, ಆದರೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡ್ತಾರೆ. ಅದೊಂದು ನಂಬಿಕೆ ನನಗೆ. ಸ್ವಲ್ಪ ಮನೇಲಿ ದೊಡ್ಡವ್ರಿಗೆ ಸ್ವಲ್ಪ ಇರುತ್ತೆ ಜಂಬ ಕೊಬ್ಬು ಅಥವಾ ನಾನತ್ವನೋ ಅನ್ಕೋಬಹುದು, ಏನೋ ಇರ್ಬೋದೇನೋ ಗೊತ್ತಿಲ್ಲ. ಸ್ವಲ್ಪ ತುಂಬ ಹಿಂದೆ ಬಂದ್ಬಿಟ್ರಲ್ಲ, ಹಾಗಾಗಿ ಸ್ವಲ್ಪ ಏನೋ ಹಂಗಂಗೆ 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 ಒಂದಿತ್ತು. ಬಟ್ ನನಗೆ ಒಂದು ಕೊರಗಿತ್ತು, ಒಳ್ಳೆ ಬಹುಶಃ ಇರುವಂತ ಮನುಷ್ಯ ಅಂತ ಅವನು ಯಾವಾಗ ನನ್ನ ಜೊತೆ ಬಂದು ಅವತ್ತೇ ನನಗೆ ಗೊತ್ತಾಗಿತ್ತು. ನನ್ನ 100ನೇ ಚಿತ್ರ ಎನ್ ಕುಮಾರ್ ಮಾಡಬೇಕಾಗಿತ್ತು. ಆಗ ಈ ತನ್ನ ಉದ್ವೇಗ ಮತ್ತೆ ಮಾತು ಇವನ್ನೆಲ್ಲ ನೋಡಿದಾಗ ಏನೋ ಬೇರೆ ವಿಷಯ ಇಟ್ಕೊಂಡಿದ್ದಾನೆ ಇವನು, ಶಿವಕುಮಾರ್ ಬಿಡೋಣ ಅಂತ ಹೇಳಿ ನಾನು 100ನೇ ಸಿನಿಮಾ ಆತನಿಗೆ ಕೊಟ್ಟಾಗ ನನಗೆ ಅವತ್ತಿನ ದಿನ ಬಂದಂಥ ಪ್ರತಿಕ್ರಿಯೆ, ಅದು 100ನೇ ಸಿನಿಮಾ ಅಂದರೆ ಬಹುತೇಕ ಎಲ್ಲ ಫ್ಲಾಪು ಅಂತ ಎಲ್ಲರೂ ಮನಸ್ಸೋದಿತ್ತು. ಆಮೇಲೆ ಎಲ್ಲರೂ ಅದೇನೋ ಒಂದು ಸೆಂಟಿಮೆಂಟ್ ಥರ ಯೋಚನೆ ಮಾಡ್ತಿದ್ರು. ಆಮೇಲೆ ಈತ ಬೇರೆ ಆ ಪಿಕ್ಚರ್ಗೆ ಮಠ ಅಂತ ಬೇರೆ ಅಂದ್ರೆ ಕೂಡ ಬರದೇ ಬಿಟ್ರು ಅದು ಯಾವುದೋ ಪತ್ರಿಕೆಯಲ್ಲಿ. ಆ 100ನೇ ಚಿತ್ರ ಜಗ್ಗೇಶ್ವರ ಮಠ ಸೇರ್ತಾರೆ ಅಂತ ನನಗೆ ಒಳಗಡೆ ಒಂದು ಫೀಲಿಂಗು. ಹೀಗೆ ಈ ರಿಯಲ್ ಆಗಿ ಇಟ್ಟೆ ಮಠ ಸೇರ್ಕೋಬಿಟ್ರೆ ಹೆಂಗೆ ಇರುತ್ತೆ ಅಂತ. ಆಮೇಲೆ ಬಹಳ ವಿಚಿತ್ರ ಏನು ಅಂತ ಅಂದರೆ, ನಾನು ಆ ಟೈಮಲ್ಲಿ ತುಂಬ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಬಂದು ಚೆನ್ನಾಗಿದ್ದೀರಿ ಜಗ್ಗೇಶ್ವರೇ, ನೀವು ನೋಡಿದ್ರೆ ತುಂಬ ಖುಷಿ ಆಗ್ತದೆ, ಹಾಗಾಗಿ ನಿಮಗೆ ಬೆಂಕಿ ಇಡಬೇಕು ಅಂತ ಕರ್ಕೊಂಡೋಗಿ ಒಂದು ರಾಜಕೀಯ ಪಕ್ಷ ಇತ್ತಲ್ಲ ಎ ಬಿ ಸಿ ಡಿ ಗೊತ್ತಿರಲಿಲ್ಲ, ಹೋಗಿ ಸಿಗಾಕೊಂಡೆ. ಅದು ಹೆಂಗಿತ್ತು ಅಂದರೆ, ಒಂದು ಅವಾಗಷ್ಟೇ ಒಂದು 16 ಇಯರ್ಸ್ ಗರ್ಲು ಕಾಲೇಜಿಗೆ ಬಂದಾಗ ಈ ಪಕ್ಷಿಗಳ ಥರ ನೋಡ್ತಾರಲ್ಲ ಲಾಕ್ ಹಾಕ್ಕೊಳಕ್ಕೆ, ಆ ಟೈಪ್ ಆಗ್ಬಿಟ್ಟು ಉಸಿರು ಬಿಡೋಕೆ ಆಗದಿರೋ ಥರ ಬಹಳ ಅಷ್ಟು ಸಿಚುವೇಶನ್ ಅವಾಗ. ಆ ಸಮಯದಲ್ಲಿ ಈತ ಮಠ ಚಿತ್ರನ ಆರಂಭ ಮಾಡ್ತಾನೆ. ಬಹುಶಃ ಕಲಾವಿದರು ಭಾವನಾಜೀವಿಗಳು, ಅವ್ರು ಏನು ಬೇಕಾದ್ರೂ ತಡ್ಕೊತಾರೆ, ಫೇಲೂರ್ ತಡ್ಕೊಳ್ಳ. ಫೇಲೂರ್ ಆಗೋಗ್ಬಿಟ್ರೆ ಒಂದು ಏನೋ ಒಂದು ಕೆಟ್ಟ ವೇದನೆ ಕಾಡ್ಬಿಡುತ್ತೆ, ಏನು ಈ ಥರ ಆಗೋಯ್ತಲ್ಲ, ಏನು ಈ ಥರ ಅಂತ ಆಗುತ್ತೆ, ಈಚೆ ಬರೋದು ಭಾಳ ಕಷ್ಟ. ನಾನು ಭಾಳ ದೊಡ್ಡ ಧನ್ಯವಾದ ಗುರುಗೆ ಅರ್ಪಿಸೋದು ಏನು ಅಂದರೆ, ಅಂಥ ಒಂದು ಬ್ಯಾಡ್ ಬ್ಯಾಚು ಮತ್ತು ಮನಸ್ಸು ಸರಿ ಇಲ್ಲದೆ ಇರೋವಂಥ ಸಮಯದಲ್ಲಿ ಮಠ ಒಂದು ಚಿತ್ರಣ ಮಾಡಿ ನನಗೆ ಸುಮಾರು ಒಂದು 60 ದಿನ ಸ್ವಾಮಿಗಳ ಡ್ರೆಸ್ ಹಾಕ್ಸ್ಬಿಟ್ಟ ಕಾವಿ ಕೊಟ್ಟೆ. ನಾನು ಸತ್ಯ ಹೇಳ್ತೀನಿ, ಆ ಕಾವಿಯಲ್ಲಿ ಇರೋ ಪವರ್ ನನ್ನ ಗೊತ್ತಿತ್ತು. ಎಂಥ ಡೇಂಜರ್ ಡ್ರೆಸ್ ಅದು ಅಂದರೆ, ಮೈಮೇಲೆ ಹಾಕೊಂಬಿಟ್ಟಿದ ತಕ್ಷಣನೇ ಒಂದು ವೈರಾಗ್ಯ ತನ್ನಂತಾನೇ ಸ್ಟಾರ್ಟ್ ಆಗ್ಬಿಡ್ತು. ಏನಿದೆ ಲೈಫಲ್ಲಿ ನಮ್ಗೆ ಯಾಕೆ ಈ ಥರ ಆಗೋಗ್ಬಿಟ್ಟು ನಾನು ಒಂದು ಆ ಡ್ರೆಸ್ಸು ಎಷ್ಟೊತ್ತು ತೆಗೆದುಬಿಡ್ತೀಯಪ್ಪ ನೀನು ಕಾಲು ಇಟ್ಕೊಬಿಡ್ತೀನಿ ಹೆಂಗೇನೋ ಆಗ್ತಾ ಇದೆ ನನಗೆ ಅಂತ ಅಂದ್ರೆ, ಇಲ್ಲ ಇಲ್ಲ ಆಗೋಯ್ತು ಇನ್ನು 2 ಸೀನು 3 ಸೀನು ಅಂತ ಅವ್ರ ಸ್ಟೈಲ್ ಮಾತಾಡ್ತಾರೆ. ಎಷ್ಟು ತಾಯಿ ಶಾಂತ ಹೇಳಿ ಕರೀತಾ ಇದ್ದೀನಿ ಅಂದರೆ, ಎಷ್ಟು ನಾನು ಮುಗಿಸ್ಬಿಟ್ಟು ಇದೆಲ್ಲ ಆಗ್ಬಿಟ್ಟಿದ್ದೆಲ್ಲ ಫಾಸ್ಟ್ ಆಗ್ಬಿಟ್ಟಾರೆ ಕನ್ನಡ ಹಿಂಗೆ ಇವನ್ನ ಕನ್ವಿನ್ಸ್ ಮಾಡೋದು. ಆಯಿತು 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 ಆಯಿತು, ಕಡೆಗೆ ಬಟ್ಟೆನ ತರಿಸಿ ವೈಟ್ ಡ್ರೆಸ್ ಹಾಕಿಸಿ ನರೇಶನ್ ಹೇಳುವಂಥ ತಗೊಂಬಂದು ಆಮೇಲೆ ಸ್ವಲ್ಪ ಸಾಂತ್ವನ ಆನಂದ ಎಲ್ಲವೂ ಒಂಥರ ಆಯಿತು. ಆಮೇಲೆ ಮನಸ್ಸಿನಲ್ಲಿ ಕುರಿತಾಯಿತು, 100ನೇ ಚಿತ್ರ ಮಠ ಸೇರುತ್ತೆ ಅಂತ ಬೇರೆ ಯಾರ್ಯಾರು ಹೇಳ್ಬಿಟ್ಟಿದ್ರಲ್ಲ, ಏನಾಗ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಆಯಿತು. ನನ್ನ ಹೃದಯ ತುಂಬಿ ಬಂದಿದ್ದೇನು ಅಂದರೆ, ನನ್ನ ಬದುಕಿನ ಕೆರಿಯರಲ್ಲಿ ದಟ್ ವಾಸ್ ದ ಹೈಯೆಸ್ಟ್ ಕಲೆಕ್ಟೆಡ್ ಅವತ್ತಿನ ದಿನಕ್ಕೆ ಅದರ ಕಲೆಕ್ಷನ್ ಬಂದು 1,80,00,000 ಅಂದರೆ ಇವತ್ತು ನೀವು 8 ಅಂತ ಹಾಕ್ಕೊಂಡ್ರೆ ಎಷ್ಟು ಬೇಕಾಗುತ್ತೆ ಪಾರ್ಟಿ ಕೊಡಿಸೋದು ಸ್ವಲ್ಪ ಆಗಲ್ಲ. ಸ್ವಲ್ಪ ಆ ಥರ ಒಂದು ಕೊಟ್ಟ, ಅದಾದಮೇಲೆ ಇಮಿಡಿಯೇಟ್ ಆಗಿ ಆತನಿಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಮನಸ್ಸು ಆಯ್ತು ಕೊಟ್ಟು, ಅದಾದಮೇಲೆ ಈ ಬೀಡು ಮಂಜುರ ಅಂತ ಅಂತ ಒಂದು ಸಿನಿಮಾ ಮಾಡಿಬಿಟ್ಟು ನನ್ನ ಲೈಫೇ ಹಾಳು ಮಾಡಿ. ಯಾಕೆ ಅಂತ ನೀವು ಕೇಳಬೇಕು, ಯಾರೂ ಬರೋಂಗಿಲ್ಲ, ಯಾವ ಫಿಲಮು ನಾನು ಆಯ್ಕೆ ಮಾಡ್ಕೊಂಡು ಸರ್ ಎದ್ದೇಳೆ ಮಂಜುನ ಅಂತ ಹತ್ರ ಮಾಡ್ಬೇಕು ಸರ್, ಎಷ್ಟಂತ ಮಾಡೋಕ್ಕಾಗುತ್ತೆ, ಅದೇನು 8 ದಿನ ಒಂದೇ ಟೈಪ್ ಇಟ್ಟಿದ್ದಾರೆ, ಚೇಂಜ್ ಓವರ್ ಇರಬೇಕು ಸಿನಿಮಾ. ಈಗ
ಹೆಂಗೆ ಮಾಡೋದು, ಹೆಂಗೆ ಈಚೆ ಬರೋದು ನನಗೆ ಅರ್ಥವೇ ಆಗಲಿಲ್ಲ. ಅದಾದಮೇಲೆ ಆ ಚಿತ್ರಾನ ಯಾರು ಕೇಳಿ, ಯಾರಿಗೆ ಕೇಳಿ, ಯಾವುದೇ ಬರೋದು ವರ್ಗದವ್ರು ನೀವು ಕೇಳಿ, ಕಲಾವಿದರು ಕೇಳಿ, ಅಥವಾ ಯಾರಾದರೂ ಕ್ಯಾಬ್ ಡ್ರೈವರ್ಸ್ ಕೇಳಿ, ನೀವು ಯಾರು ಕೇಳಿದ್ರು ಅದು ಸಿಡಿ ಉದ್ಯೋಗ ಗಂಟ ಅದನ್ನು ನೋಡಿದ್ದಾರೆ, ಇನ್ನೂ ನೋಡಬೇಕು ಅಂತ ಆಸೆ ಪಡ್ತಾರೆ. ಅದು ಬಿಟ್ಟು ನಾನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಗೆ ಹೋಗಿದ್ದೆ, ಅವನು ಇದ್ರ ಮೇಲೆ ಹಾಕೋಗ್ಬಿಟ್ಟಿದ್ದ, ಅವ್ರು ಬೋರ್ ಹೊಡೆದಾಗೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಥರ ಆಗೋಯಿತು. ಇದಾದ ಮೇಲೆ ಏನೋ ಗೊತ್ತಿಲ್ಲ, ನಾನು ಟೈಮ್ನ ತುಂಬ ನಂಬುವಂಥ ಮನುಷ್ಯ, ಆ ಟೈಮಲ್ಲಿ ತನ್ನದೇ ಆದಂಥ ಒಂದು ಬೆಲೆ ಇರುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಕಾಲ ಗರ್ಭದಲ್ಲಿ ನಾನಿದ್ದೇನೆ, ಕಾಲವನ್ನು ಗೌರವಿಸು, ಕಾಲ ತಸ್ಮೈ ನಮಃ ಅಂತ ಹೇಳ್ತಾರೆ. ಟೈಮ್ ಇಸ್ ಗಾಡ್. ಇದು ರಾಜ್ಕುಮಾರ್ ಅವರು ಹೇಳಿದ್ದು, ಮತ್ತೆ ಅವರು ಒಂದು ಬೇಜಾರು ಪಟ್ಟಂಥದ್ದು ಒಂದು ಮಾತನ್ನ ನಾನು ನೆನಪು ಮಾಡ್ಕೊತೀನಿ. ಅವರೊಂದು ಸಿನಿಮಾದಲ್ಲಿ ಯೋಗ ಈಗ ಅವರೆಲ್ಲ ಮಾಡುವಂತ ಒಂದು ಬಹಳ ಅದ್ಭುತ ಸಿನಿಮಾ ಮಾಡೋ ಆವರೇಜ್ ಆಗಿ ಅವರ ಅವಾಗ ಅವರು ಹೇಳಿದ್ದು ಚಾಮುಂಡೇಶ್ವರ ಸ್ಟುಡಿಯೋಲ್ಲಿ ಇನ್ನೂ ನನ್ನ ಕಿವಿನಲ್ಲಿ ಇದೆ. ಇದೇ ರಾಜ್ಕುಮಾರ, ನಾನೇ ಆ ಸಿನಿಮಾ ಮಾಡಿದೆ, ಅದಿಗೂ ಹೋಗುತ್ತೆ. ಇದೇ ರಾಜ್ಕುಮಾರ ಈ ಸಿನಿಮಾ ಮಾಡ್ತೀನಿ, ಇದು ಹೋಗಿಲ್ಲ, ಏನು ವ್ಯತ್ಯಾಸ? ನನಗೆ ಇವತ್ತಿರುವ ಅರ್ಥ ಆಗಿಲ್ಲ. ಇದು ಟೈಮ್ ಅಂದ್ರೆ ಇದೇನಾ ಅನ್ನೋ ಒಂದು ಪ್ರಶ್ನೆ ಕೇಳಿದೆ. ಅಫ್ಕೋರ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಟೈಮ್ ಇರುತ್ತೆ. ನಾವೇನು ಪ್ರಯತ್ನ ಮಾಡೋದೇ ಬೇಕಾಗಿಲ್ಲ, ಆ ಉತ್ತಮವಾದಂತಹ ಟೈಮಲ್ಲಿ ನಾವು ಹುಟ್ಟಿದ್ದಲ್ಲೂ ಚಿನ್ನವಾಗ್ಬಿಡುತ್ತೆ. ಅದೇ ನಾವು ಒಂದು ಆ ಟೈಮ್ ಅನ್ನೋದು ಚೇಂಜ್ ಆದಾಗ ನಾವು ಏನು ಪ್ರಯತ್ನ ಪಟ್ಟರು ಕೂಡ ಹೇಳೋಕ್ಕಾಗಲ್ಲ, ಏನೋ ಒಂದು ನಮಗೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ನೆಗೆಟಿವ್ ರಿಸಲ್ಟ್ಸ್ ಕೊಡ್ಬೋದು. ಸೊ ಮನುಷ್ಯ ಯಾವತ್ತೂ ಕಾಲವನ್ನು ಗೌರವಿಸಬೇಕು, ಇದೇ ನಮ್ಮಲ್ಲಿ ದೊಡ್ಡವರು ಹೇಳಿದ್ದು. ಬಹುಶಃ ಆತನು ಗೌರವಿಸ್ದ, ನಾನು ಗೌರವಿಸ್ದೆ, ಅದೇನೋ ಕಾರಣಾಂತರಗಳಿಂದ ಅದು ಬಹಳ ದೂರ ಆಯಿತು. ಈ ಡೈವರ್ಸ್ ಕೋರ್ಟಲ್ಲಿ ತಮಗೆಲ್ಲ ಗೊತ್ತಿರಬೇಕು, ಸರಿಯಿಲ್ಲ ಗಂಡ ಕೊಲೆ ಹೊಡಿತಾನೆ ಸರ್, ಒಟ್ಟಿಗೆ ಹಾಕೋದಿಲ್ಲ, ಅವ್ನು ಭಾಳ ಗೆಲ್ಲಿಸಿದ ಮಗ, ನನಗೆ ಸಾಹಸ ಬೇಡ, ಅದಕ್ಕೆ ಡೈವರ್ಸ್ ಬೇಕು. ಗಂಡ ಹೇಳ್ತಾನೆ ಸರ್ ಅವಳು ಭಾಳ ರಾಕ್ಷಸಿ ಸರ್ ಅಂತ, ಆಗೋಲ್ಲ ದಯವಿಟ್ಟು ಎಷ್ಟು ಬೇಗ ಆಗ್ತದೆ ತಮಗೆ ಡೈವರ್ಸ್ ಕೊಟ್ಬಿಟ್ರೆ ಅಂತಾರೆ ನಾವು ನೋಡ್ಕೊಂಡು. ಇದಾದ ಕೌನ್ಸಿಲಿಂಗ್ ಅಂತ ಭಾಳ ಚೆನ್ನಾಗಿರುತ್ತೆ ಆ ಪೋರ್ಷನ್. ಆಯ್ತಪ್ಪ ನಿಮಗೆ ಇಷ್ಟ ಆಗಿಲ್ಲ ಬಿಟ್ಕೊಡುವಂತೆ, ಆಯ್ತು ಕೂಡ ನಾನೇನು ಬಿಟ್ಟಿದೆ, ಯಾಕೆ ನೀವು ಮನ ವಿಜಯ ಒಂದು 10 ಗಂಟೆ ಮಾತಾಡ್ಬಾರ್ದು ಅಟ್ಲೀಸ್ಟ್ ಅಂದಾಗ ಶುರು ಆಗ್ತದೆ. ಏನಂತ ಇವನು ಕೂತಿರ್ತಾನೆ ಮೂರುವಾಗೆ, ಅವಳು ಕೂತಿರ್ತಾಳೆ, ಅವಳ ಮಗ ಇವ್ರು ನೋಡ್ತಾನೆ, ಇವ್ರ ಮಗ ಅವ್ರು ನೋಡ್ತಾರೆ, ಆ ಮೈಂಡ್ ಒಳಗಡೆ ಫ್ಲ್ಯಾಶ್ ಕಟ್ ಕೊಂಡು ನೋಡೋದು ಕಟ್ ಆಗ್ತದೆ. ಅಂದರೆ ಅವಳ ಒಂದು ಒಡನಾಟ, ಅವಳು ಒಂದು ಸಂತೋಷ, ಮತ್ತು ಅವಳ ಮೈಂಡಲ್ಲೂ ಓಡ್ತಾ ಇರುತ್ತೆ. ಒಳ್ಳೆಯವನೇ ಮುಳ್ಳೆ ಮಗ, ಆದರೆ ಏನು ಈ ಸ್ಟೇಜಿಗೆ ಬಂದಲ್ಲ, ನಾವು ನೀವು ಮಾಡಿ ಸರಿನಾ ಅಂತ ಸ್ಟಾರ್ಟ್ ಮಾಡ್ತಾರೆ. ನೇನು ನೀನು ಮಾಡಿದ್ದು ಹೆಂಗೆ ಅಂತ ಅವನು ಶುರು ಮಾಡ್ತಾನೆ. ಇಬ್ಬರು ಮಾತಾಡಿ ಮಾತಾಡಿ ಜಗಳ ಆಡಿ 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 ಸರಿ ಹಾಳಾಗೋಯ್ತು ಬಿಡು, ಏನೋ ಒಂದು ಬ್ಯಾಡ್ ಟೈಮಿಂಗ್ ಬಂದು ಸುಮ್ಮನೆ ಬಿಡೆ ಬಿಟ್ಬಿಟ್ಟು ಅರ್ಥ ಕಡೆ ಅವನು ಅಂದ್ಬಿಡ್ತಾನೆ, ಇವ್ರು ಅಂದ್ಬಿಟ್ಟು ಅವ್ರು ಡೈವರ್ಸ್ ಕೋರ್ಟ್ಗೆ ನಾಚಿಕೆ ಹಾಕಿದ್ರು. ಇಬ್ಬರು ಕೈ ಹಿಡ್ಕೊಂಡು ನಿಲ್ಕೊಂಡು ನೀವು ಹೋಗೋಣ ಅಂತ ಅಂದ್ಬಿಟ್ಟು ಆಗಲೇ ಹೋಗ್ಬಿಡ್ತಾರೆ. ನಮ್ಮಿಬ್ರದ್ದು ಹಂಗೆ ಆಗಿದೆ, ನಮ್ಮಿಬ್ರದ್ದು ಹಂಗೆ ಆಗಿದೆ. ಆ ಕಾಲು ಕಾಯ್ತಾ ಇದ್ದೆ ನಾವು, ಇಬ್ಬರಿಗೂ ಒಂಥರ ಇತ್ತು. ನಾನು ಸ್ವಲ್ಪ ಸೀನಿಯರ್ ಅಲ್ವಾ, ಆಗ ಸ್ವಲ್ಪ ನಮ್ಗೆ ಜಾಸ್ತಿ ಇತ್ತು. ಸೊ ಹಂಗಾಗಿ ಕಾಯ್ತಾ ಇದ್ವಿ ಕಾಯ್ತಾ ಇದ್ವಿ. ಆಯ್ದು ಆಯ್ತು, ಎಷ್ಟೋ ಜನ ಹೇಳೋರು ನೋಡೋಣ ಬಿಡ್ರಿ, ಮಾತಾಡೋಣ ಮಾತಾಡೋಣ ಅಂತ. ಆ ಕಾಲನೂ ಬಂತು. ಅದೇ ಥರ ನಾವಿಬ್ರು ಕೂತ್ಕೊಂಡು ಮನ ಬಿಚ್ಚಿ ಮಾತಾಡಿದ್ವಿ. ನಾವು ಯಾಕೆ ಮಾತಾಡಿದ್ವಿ ಅಂದರೆ, ಗುರುಗೆ ಒಂದು ಸಿನಿಮಾ ಸಿಗುತ್ತೆ ಅಂತ ಮಾತಾಡಿದ್ವಿ. ನನಗೆ ದುಡ್ಡು ಸಿಗುತ್ತೆ ಅಂತ ನಾನು ಮಾತಾಡಿಲ್ಲ, ಕನ್ನಡದ ಸಂತೋಷ ಸಿಗುತ್ತೆ ಅಂತ ಮಾತಾಡಿದ್ವಿ. ಅದಕ್ಕೋಸ್ಕರ ನಾವು ಮಾತಾಡಿದ್ರು. ಅದಕ್ಕೆ ಬೆಸ್ಟ್ ಉದಾಹರಣೆ ನಾನು ಹೇಳ್ತೀನಿ, ನನ್ನ ಫ್ಯಾನ್ ಪೇಜಲ್ಲಿ ನಾನು ಈ ಥರ ಮಾಡೋ ಸಿನಿಮಾ ಹಾಕಿದಾಗ 50K ಲೈಕ್ಸ್ ಅಂದರೆ ಎಷ್ಟು ಮಟ್ಟಿಗೆ ಅವರು ಸಹಮತನ ವ್ಯಕ್ತಪಡಿಸಿದ್ದಾರೆ ಅಂದರೆ, ಹೌದು ನೀವಿಬ್ಬರು ಸೇರಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ. ಅದಕ್ಕೆ ಅಂದರೆ ನೋಡಿ, ನಾವು ಗಡಿ ಬಿಟ್ಟು ಆಚೆ ಹೋದವಲ್ಲ, ನಮಗೆ ಕನ್ನಡ ಬಿಟ್ಟರೆ ಬೇರೆ ಕೊಡೋಲ್ಲ. ಇವತ್ತಿನ ದಿನ ಹಿಂಗಾಗಿದೆ ನಮ್ಮ ಪರಿಸ್ಥಿತಿಗಳು ಅಂತಂದರೆ, ನಾವೆಲ್ಲರಿಗೂ ಕೂಡ ಸಂತೈಸಬೇಕಾದಂಥದ್ದು. ಆಮೇಲೆ ನಮ್ಗೆ ಎಷ್ಟೇ ನೋವಿದ್ರು ಕೂಡ ವ್ಯಕ್ತಪಡಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಮುಂಚೆ ನಾವು ಏನೇ ಮಾತಾಡಿದ್ರು ಕೂಡ ಆ ಮಾತಾಡೋ ವೇದಿಕೆಗಳು ಬೇರೆ ಇತ್ತು. ಇವತ್ತಿನ ವೇದಿಕೆಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಾವೆ, ಸೋಷಿಯಲ್ ಮೀಡಿಯಾ ಅನ್ನೋ ವೇದಿಕೆಯಲ್ಲಿ ಯಾಕೆ ಮಾತಾಡ್ತೀವಿ, ಯಾಕೆ ಬೈತೀವಿ, ಯಾವ ಕಾರಣ ಗೊತ್ತೇ ಇರಲ್ಲ. ಆ ಥರ ಇದೆ, ಆ ಥರ ಒಂದು ಕೆಟ್ಟ ಚರ್ಚೆಗಳು ಆಗೋಗುತ್ತೆ. ಅಂಥ ಒಂದು ಜಾಗದಲ್ಲಿ, ಅಂಥ ಚರ್ಚಾ ಜಾಗವೇ ಇದು ಅಂತ ನಿರ್ಣಯ ಮಾಡೋ ಜಾಗದಲ್ಲಿ, ಸರಿ ಇದೆ ನಿಮ್ಮ ನಿರ್ಣಯ ನೀವು ಮಾಡಿ ಅಂದಾಗ ನಾನು ಭಾಳ ಹೃದಯ ತುಂಬಿಕೊಂಡು, ಓ ನಾವಿಬ್ಬರು ಸೇರಿದ್ರೆ ಒಳ್ಳೆ ಇಷ್ಟಪಡ್ತಾರೆ ಅನ್ನೋದು ಆಯಿತು. ಪಾಪ ಆತ ಶ್ರಮ ಪಟ್ಟು ಭಾಳ ಪ್ರಾಮಾಣಿಕವಾಗಿ ಹೇಳ್ದ. ನಾನು ಈ ಟ್ರೈಲರ್ನ ತೋರಿಸಿದ ಮೇಲೆ ದಯವಿಟ್ಟು ನನಗೆ ಒಂದು 2 ತಿಂಗಳು ನನ್ನನ್ನು ಯಾರು ಮಾತಾಡಿಸ್ಬೇಡಿ, ನಾನು
ನನ್ನದೇ ಆದಂತಹ ಕೆಲವು ಥಾಟ್ಸ್ಗಳು ಏನಿದ್ದಾವೆ ನಾನೆಲ್ಲ ಶೇಖರಣೆ ಮಾಡಿಟ್ಕೊಳ್ತೀನಿ, ಅದೆಲ್ಲ ನಾನು ರೆಡಿ ಮಾಡಿಕೊಂಡು ಬರ್ತೀನಿ ಅಂತ ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಸಂತೋಷ ಇನ್ಯಾವುದೇ. ನಮಗೆ ಎಷ್ಟೇ ಚಪ್ಪಾಳೆ ಬಿದ್ದರೂ ಕೂಡ ಆ ಚಪ್ಪಾಳೆಗೆ ಕಾರಣಕರ್ತ ಯಾವತ್ತೂ ಕೂಡ ಡೈರೆಕ್ಟ್ ಅಲ್ಲಿ ನಾವು ಯಾವತ್ತೆಲ್ಲ ಕಲಾವಿದರು, ನಾವು ಎಷ್ಟೇ ಎತ್ತರಕ್ಕೆ ಕಲಾವಿದರು ಬೆಳಿಬೋದು, ಎಷ್ಟೇ ಎತ್ತರಕ್ಕೆ ಹೋಗ್ಬೋದು, ಆಮೇಲೆ ನಮಗೆ ಭಾಳ ದೊಡ್ಡ ಫ್ಯಾನ್ಸ್ ಬಳಗ ಇರ್ಬೋದು, ಇನ್ನೊಂದು ಇರ್ಬೋದು, ದಾರಿ ಬಿಡಿ ಅನ್ಬೋದು, ಆಮೇಲೆ ಇವಾಗೆಲ್ಲ ತುಂಬ ಈ ಬ್ಲ್ಯಾಕ್ ಡ್ರೆಸ್ ಹಾಕೊಂಡೆಲ್ಲ ದಾರಿ ಬಿಡಿಸೋರೆಲ್ಲ ಬರ್ಬೋದು, ಆ ಟೈಪ್ ತುಂಬ ಜನ ಬರ್ಬೋದು. ಅವರೆಲ್ಲ ಯಾವಾಗ ಬರ್ತಾರೆ ಅಂದರೆ ಒಬ್ಬ ವರಿಷ್ಠವಾದ ಡೈರೆಕ್ಟ್ರು ಒಬ್ಬ ನಟನಿಗೆ ಸಿಕ್ಕಿ ಆ ಚಿತ್ರ ಹಿಟ್ ಆದಾಗ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಆಮೇಲೆ ನಾವೇ ಕಾಸು ಕೊಟ್ಬಿಟ್ಟು ಬ್ಲ್ಯಾಕ್ ಕ್ಯಾಟ್ಗಳನ್ನ ಇಟ್ಕೊಂಡು ಜನನ ಸೇರಿಸ್ಕೊಂಡು ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅಂತ ನಾವೇ ಹೇಳ್ಕೊಂಡು ಪುಗಿ ಓದ್ಕೊಂಡು ಹೋಗುವಂಥ ಕಾಲ ಬಂದಿರುತ್ತೆ. ಹಾಗಾಗಿ ಒಬ್ಬ ಡೈರೆಕ್ಟ್ರು ನನ್ನ ಪ್ರಕಾರ ನಾನೊಬ್ಬ ಸೀನಿಯರ್ ಆ್ಯಕ್ಟರ್ ಆಗಿ ಇಟ್ ಇಸ್ ನಾಟ್ 1, 2, 3 ನಾನು 38 ವರ್ಷದ ಕಣ್ಣು ಹಚ್ಚಿದ್ದೀನಿ, ಬಟ್ ನಾವು ಚಪ್ಪಟ್ಟಿಗೆ ಹಾಕೊಂಡು ಇದ್ರ ಥರ ಮೇಂಟೈನ್ ಮಾಡ್ತೀವಿ, ಹಾಗಾಗಿ ಯಾರಿಗೂ ಬಸರ ಆಗ್ತಾ ಇಲ್ಲ ವೈಫ್ನ ಹಾಗೆ ಇಟ್ಕೊಂಡಿದ್ದೀವಿ, ಯಾಕಂದರೆ ಮ್ಯಾಚಿಂಗ್ ಕರೆಕ್ಟ್ ಆಗಿರಬೇಕು, ಇಲ್ಲಾಂದರೆ ಅದು ಒಂಥರ ಆಗ್ಬಿಡುತ್ತೆ, ಜೋಡಿ ಎತ್ಕೊಂಡು ಸರಿಗಿರಬೇಕು. ಹಂಗಾಗಿ ನಾವು ಮೇಂಟೈನ್ ಮಾಡ್ತೀವಿ. ನಾನು ಅದನ್ನೇ ಇವತ್ತು ಎಲ್ಲರಿಗೂ ನಾನು ಬಹಳ ಹೆಮ್ಮೆಯಿಂದ ನನ್ನ ಕನ್ನಡ ಚಿತ್ರರಂಗದ ಎಲ್ಲ ನನ್ನ ಕಲಾಬಂಧುಗಳಿಗೆ ನಾನು ಹೇಳಬಂದೆ, ದಯಮಾಡಿ ರೆಸ್ಪೆಕ್ಟ್ ದಿ ಡೈರೆಕ್ಟರ್ಸ್, ಅವರಿದ್ದೇ ನಾನು ರೆಸ್ಪೆಕ್ಟ್ ಮಾಡಿ ಅವರನ್ನು ಚೆನ್ನಾಗಿ ಕೆಲಸ ಮಾಡಿಬಿಡಿ, ಅವ್ರಿಗೆ ಮೂಗ್ದಾರ ಹಾಕ್ಬೇಡಿ, ಆಮೇಲೆ ನಮ್ಮ ಬಿಲ್ಡಪ್ಗಳಿಗೆಲ್ಲ ನೀವೇ ಎಲ್ಲ ಆ್ಯಂಗಲ್ಗಳಿಗೆ ಕೊಟ್ಟು ಶಾರ್ಟ್ಗಳೆಲ್ಲ ತೆಗೆಸ್ಕೊಂಬಿಟ್ಟು ಅವೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಬೇಡಿ. ಲೀವ್ ದ ಡೈರೆಕ್ಟರ್, ಅವನು ಎಷ್ಟು ಚೆನ್ನಾಗಿ ಇರ್ತೀನಿ ಮುಂದೆ ಅವನು ನಿಮ್ಮ ಅಷ್ಟು ಚೆನ್ನಾಗಿ ನಿಮ್ಮನ್ನು ಮೆರೆಸ್ತಾನೆ. ಪಾಪ ಅವನ ಕರ್ತವ್ಯ ಏನು ಅಂದರೆ ಒಂದು ಸಿನಿಮಾ ಮಾಡಿದ್ಮೇಲೆ ಒಳ್ಳೆ ಡೈರೆಕ್ಟರ್ ಅನ್ಸ್ಕೊಂಡು ಹೋಗ್ತಾನೆ, ಮಿಕ್ಕಿದ್ದು ಎಲ್ಲ ಗಬರಾಡ್ಕೊಂಡು ಎಸ್ಕೇಪ್ ಆಗಿ ನಾವು ಮಾಡ್ಕೊಳ್ಳೋದು ನಾವು ಕಲಾವಿದ್ದು. ಹಾಗಾಗಿ ಯು ಶುಡ್ ರಿಮೆಂಬರ್, ಇದು ನನಗೆ ರಾಜ್ಕುಮಾರ್ ಅವರು ಹೇಳ್ಕೊಟ್ಟಿದ್ದ ಪಾಠ, ಯಾವತ್ತು ನಾವು ಡೈರೆಕ್ಟರ್ಸ್ಗಳನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಎರಡರಿಂದ ಗುರುಗೆ ನಾನು ಇಡೀ ಕರ್ನಾಟಕ ಜನತೆ ಮುಂದೆ ಹೇಳ್ತೀನಿ, ಗುರು ಇವತ್ತು ನಾನು ನಿನ್ನ ಸೇರಿರ್ಬೋದು. ಆ ಸೇರುವಿಕೆಗೆ ಬಹಳ ದೊಡ್ಡ ಪ್ರೀತಿನ ತೋರಿಸಿದ್ದಾರೆ, ಜನ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ಆ ನಂಬಿಕೆಯನ್ನ ನಿನ್ನ ಕೃತಿಯ ಮೂಲಕ ಮರೆಯಕ್ಕಾಗದಿರೋಂಥ ಒಂದು ಸ್ಕ್ರಿಪ್ಟ್ನ ತಗೋಬ, ಅದು ನಾಳೆನೇ ಶೂಟಿಂಗ್ ಮಾಡಬೇಕು ಅಂತ ಯಾರೂ ಎದೆ ಮೇಲೆ ನಿಂತ್ಕೊಂಡಿಲ್ಲ ನಮಗೆ, ಬೇಕಾದ್ರೆ ಇನ್ನೂ ಒಂದು ತಿಂಗಳು ಮುಂದಕ್ಕೆ ಮಾಡೋಣ, 2 ತಿಂಗಳು ಮುಂದಕ್ಕೆ ಮಾಡೋಣ, ದಟ್ ಸ್ಕ್ರಿಪ್ಟ್ ಅದು ಮಾತಾಡಬೇಕು, ಮಾತಾಡಿದ್ರೆ ಬಹುಶಃ ನಿನಗೆ ಇದ್ದಂಥ ಯಾಕಂದ್ರೆ ಅವನ ದೃಷ್ಟಿ ಆಗುತ್ತೆ ತುಂಬ, ಇದ್ದಿದ್ದ 2 ಪಿಕ್ಚರ್ ಸರಿ ಗುಣ ಇಟ್ಕೊಂಡಲ್ಲ, ಹಾಗಾಗಿ ಅವನು ಭಾಳ ದೃಷ್ಟಿ ಆಗೋಗಿ ಅವನಿಗೆ ಒಂದು ಚಿಕ್ಕ ವನವಾಸ ನೋವರಿ, ಶ್ರೀರಾಮಚಂದ್ರನಿಗೂ ವನವಾಸ ತಪ್ಪಿಲ್ಲ, ಆದರೆ ಶ್ರೀರಾಮಚಂದ್ರ ಇತಿಹಾಸ ಇರೋರಿಗೂ ಉಳಿದಿದ್ದಾನೆ, ಯಾರಿಗೆ ವನವಾಸ ಬರುತ್ತೆ ದೇ ಶುಡ್ ಥಿಂಕ್ ನನಗೆ ಯಾವತ್ತು ಮುಂದೆ ಭಾಳ ದೊಡ್ಡ ದಿನಗಳು ಕಾದಿತವೆ ನನಗೆ ಅಂತ ಥಿಂಕ್ ಮಾಡಬೇಕು, ಯಾವತ್ತು ಹೆದರಿಗೆ ಹೋಗಬಾರ್ದು. ತುಂಬ ಜನ ಎಲ್ಲರಿಗೂ ಓ ಏನಪ್ಪ ಈ ಥರ ಬ್ಯಾಡ್ ಟೈಮ್ ಆಗೋಯ್ತು ಎಲ್ಲ ಬಿಟ್ಬಿಟ್ರು ನನ್ನ ಕತೆ ಏನೋ ಏನೋ ಅಂತ, ನಾನೆಲ್ಲರಿಗೂ ಹೇಳೋದೊಂದೆ, ಯಾರಿಗಾದರೂ ಕಷ್ಟ ತಮ್ಮ ಬದುಕಲ್ಲಿ ಬಂದರೆ ನೀವೆಲ್ಲ ಚೆನ್ನಾಗಿ ಥಿಂಕ್ ಮಾಡಬೇಕು, ನನಗೆ ತುಂಬ ಉತ್ತಮವಾದ ದಿನಗಳು ಮುಂದೆ ನನಗೋಸ್ಕರ ಕಾಯ್ತಾ ಇದೆ ಅಂತ. ಹಾಗೆ ಗುರುಗಳಿಗೆ ಗ್ಯಾಪ್ ಆಗಿದ್ದು ಬಹುಶಃ ಇಲ್ಲಿಂದ ತುಂಬ ದೊಡ್ಡ ದಿನಗಳು ಆತನಿಗೆ ಸಿಗುತ್ತೆ ಅಂತ ನನ್ನ ಅಂತರಾತ್ಮ ಹೇಳ್ತಿದ್ದೆ. ಆಮೇಲೆ ಎರಡನೇದು ನಾನು ಮೋಸ್ಟ್ ಸೆಂಟಿಮೆಂಟ್ ಹೇಳ್ತಾರೆ, ನನಗೆ ಏನಾದರೂ ಯಾರಾದರೂ ನನ್ನ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಪ್ರಮಾಣವಾಗಲೂ ಹೇಳ್ತೀನಿ, ನನಗೆ ಏನೋ ನಾನು ಯಾವ ದೇವತೂ ಅಲ್ಲ ಅಥವಾ ನಾನು ಯಾವ ಮಠದ ಪೂಜಾರಿನೂ ಅಲ್ಲ, ನನ್ನ ಅಂತರಂಗದಲ್ಲಿ ರಾಯರಿದ್ದಾರೆ, ನನಗೆ ಇದು ಒಳ್ಳೆಯದು ಅಂದರೆ ಮಾತ್ರ ಮಾರ್ಗ ತೋರ್ತಾರೆ, ಹೌದು ನೀನು ಹೋಗು ಈ ಕಡೆ ಹೋಗು ಒಳ್ಳೇದಾಗ್ತದೆ ಅಂತ. ನಾನು ಆತನ ಹೇಳಿದೆ ಹೋಗಪ್ಪ ನೀನು ಯಾರು ನೋಡಬೇಡ, ಯಾಕೆ ಅಂದರೆ ಏಕಮೇವ ಗುರು ದೃಷ್ಟಿಶ್ಚ ಸಹಸ್ರ ದೋಷಂ ನಿವಾರಣಾರ್ಥಂ ಅಂತ, ಒಬ್ಬ ಗುರು ಏನಾದರೂ ಒಬ್ಬ ಮನುಷ್ಯನ ಮೇಲೆ ಕಣ್ಣಾಕ್ಬಿಟ್ಟು ಅವನಿಗಿರೋ ಎಲ್ಲ ಕಷ್ಟಗಳು ಹೊರಟೋಗ್ತದೆ ಅಂತ ಒಂದು ಅದ್ಭುತ ಅಂದರೆ ನಮಗೆ ರಾಯರು ಹೋಗಪ್ಪ ಅಲ್ಲಿ ಅಂದೆ. ಆತ ನೀವು ನಂಬೋದಿಲ್ಲ 12 ಗಂಟೆ ರಾತ್ರಿ ನನ್ನ ಜೊತೆ ಇದ್ದ, ನನಗೆ ಹೇಳ್ದಂಗೆ ಇಡೀ ಇಡೀ ಮಂತ್ರಾಲಯಕ್ಕೆ ಹೋದರು, ಹೋಗ್ಬಿಟ್ಟು ಅಲ್ಲಿ ಹೋಗಿ ಅವರು ಆಶೀರ್ವಾದ ತೊಗೊಂಡು ಬಂದಿದ್ದಾರೆ, ಕರ್ನಾಟಕ ಒಳ್ಳೇದಾಗುತ್ತೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ನನ್ನ ಮಾಧ್ಯಮದ ಮಿತ್ರರು, ಎಷ್ಟು ಜನ ತಾವೆಲ್ಲ ಸೇರಿದಾಗ ಸಾರ್ ಗುರು ಜೊತೆ ಒಂದು ಸಿನಿಮಾ ಮಾಡಿ ಅಂತ ತಾವು ಹೇಳ್ತಿದ್ರಿ, ಅದೆಲ್ಲೋ ನಾನು ನೆನಪು ಮಾಡ್ಕೊತೀನಿ. ಆ ದಿನ ಬಂದಿದೆ ನಿಮ್ಮೆಲ್ಲರೂ ಶುಭ ಆರೈಕೆ ಅಂತ ದಿನ ಬಂದಿದೆ. ನಾವು ಕಾಯಾ ವಾಚ ಮನಸ, ನಾನು ಅವನಿಗೆ ಹೇಳಿದೆ ನೀನು ಕೊಟ್ಟಂಥ ಪಾತ್ರವನ್ನು ನಾನು ಭಾಳ ಶ್ರದ್ಧೆಯಿಂದ ಮಾಡ್ತೀನಪ್ಪ, ಅವನು ಒಳ್ಳೆ ಪಾತ್ರವನ್ನು ಕೊಡುವಂತ ಇವತ್ತಿಗೂ ಈಗವರೆಗೂ ನನ್ನ ಕತೆ ಗೊತ್ತಿಲ್ಲ, ಟೈಟ್ಲು ಮಾತ್ರ ಹೇಳ್ಬಿಟ್ಟವನು ಊರಲ್ಲ ರಂಗನಾಯಕ ಅಂತ ಹೇಳ್ಬಿಟ್ಟವನೇ, ಆ ರಂಗನಾಯಕ ಏನು ಕೇಳಿಸ್ದಪ್ಪ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವನ ಇತಿಹಾಸದಲ್ಲಿ ಉಳಿಸೋ ಜವಾಬ್ದಾರಿ ನಿನಗಿದೆ, ನೀವು ಮಾಡಬೇಕು. ಯಾಕೆಂದರೆ ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಚಲನಚಿತ್ರರಂಗದಲ್ಲಿ ನಾನು ಒಂದೇ ಒಂದು ಆಟೋ ತಗೋಬೇಕು ಅಂತ ಕನಸು ಕೊಟ್ಟವನು. ಇವತ್ತು ನಾನು ಒಂದು 50-60 ಜನಕ್ಕೆ ಊಟ ಹಾಕುವ ಸ್ಥಿತಿನ ರಾಯರು ನನಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟು ಇಂಪಾರ್ಟೆಂಟ್ ಅಲ್ಲ, ನಾನು ಕಲೆಗೆ ತುಂಬ ಅವಶ್ಯವಿರುವಂಥ ಮನುಷ್ಯ, ಡಿಫ್ರೆಂಟ್ ರೋಲ್
ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋದು. ಗುರು ನಾವು ಸೇರಿದ್ದೀವಿ, ನೀವೆಲ್ಲರೂ ಕೂಡ ಶುಭ ಹಾರೈಸಿದ್ದೀವಿ. ಒಳ್ಳೇದಾಗಲಿ ಗುರುಗೆ, ಒಂದು ಒಳ್ಳೆ ಚಿತ್ರ ಕೊಡಲಿ. ಆಮೇಲೆ ಅವ್ನು ಕುಡಿದಾರ ನೋಡಿ, ಅವನು ಅಲ್ಲಿದ್ದ ಹುಡುಗ ಅವ್ನು ಕುಡಿದಾರ, ಕುಡಿದ ಹತ್ರ ಕಾಣ್ತಾನೆ. ಅವ್ನು ಯಾರ ಕಾಲೇಜ್ ಹೋಗೋನಿದ್ದ, ಅವನೇ ಅವನು ಬೇರೆ ಬಂದಿದ್ದ ನನಗೆ. ನಾವೇಣ ಮಾಡ್ತೀವಿ ಅಂದರೆ ಹೋಗಲಿ ಕೆಲಸ ನೋಡಲಿ, ಏನೋ ಮಾಡಿಕೊಂಡು ಆಮೇಲೆ ಮತ್ತೆ ಅಯ್ಯಪ್ಪ ನಮ್ಮದು ಅಂತ. ಆಗ ನಾನು ನಮ್ಮ ಶಶಿಗೆ ಹೇಳಿದೆ, ನನ್ನ ಬ್ರದರ್ ಥರ ನೋಡೋ ಸಿಂಪಲ್ ಆಗಿ ಅವನೇ ಭಾಳ ಮನುಷ್ಯ ಇವರಾಗವನೇ ಅವನು ಕೋಟಿ ಫೈನಾನ್ಸ್ಗಳು ಕೊಡ್ತು ಅಂತ ರೇಂಜಲ್ಲಿರೋದು ನೋಡೋ ಕಾಲೇಜ್ ಹೋಗೈತೆ. ಅವನೇ ಇವನಿಗೆ ಹೇಳಿದೆ ನಾನು, ನೋಡಪ್ಪ ಅವನು ರಿಲೇಟಿವು, ನೀನೇನೋ ಜವಾಬ್ದಾರಿ ತಗೊಂಡ್ರೆ ನಾನು ಗುರು ಸೇರ್ತೀನಿ. ಎಸ್ ಐ ಬಿ ವಿತ್ ಯು. ಹಾಗಾಗಿ ಇವನ ಮೇಲೆ ಕಮಿಟ್ಮೆಂಟ್ ಇಟ್ಟು ನಾವು ಸೇರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಂತ ಒಂದು ಅದ್ಭುತವಾದ ಸುಂದರ ಸಂಜೆಯಲ್ಲಿ ನಾವೆಲ್ಲ ಬಂದಿದ್ದು. ಆಮೇಲೆ ನಾನು ಹಿರಿಯ ಡೈರೆಕ್ಟರ್ ನೋಡಿದೆ, ನನ್ನ ದೇಶ ಆಲ್ಮೋಸ್ಟ್ ವಿ ಬೋತ್ ಸ್ಟಾರ್ಟೆಡ್ ಲೈಫ್ ಟುಗೆದರ್ ಅಲ್ವಾ ಸರ್. ನೀವು ಕಾಶಿನಾಥ್ ಹತ್ರ ಇದ್ರಿ, ನಾನು ಕೆ ವಿ ರಾಜು ಹತ್ರ ಇದ್ದೀನಿ, ಅಲ್ಲಿಂದ ನಾವು ಕೆಲಸ ಕಟ್ಕೊಂಡ್ಬಂದ್ವಿ. ಆ್ಯಂಡ್ ನಿಮ್ಮದು ಒಂದು ಅಕೌಂಟ್ ಬ್ಯಾಲೆನ್ಸ್ ಇದೆ ಸರ್, ನಾಲ್ಕು ಇಟ್ಕೊಳ್ಳಿ. ನೀವು ಬರೀ ರಮೇಶನ್ನೇ ಇಟ್ಕೊಂಡು ರೂಪಾಯಿ ನಾವು ಆರ್ಟಿ ನಾನು ನಿಮ್ಮ ಮೇಲೆ ಕೊಲೆ ಕೋಪ ಇದೆ ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇವರೆಲ್ಲ ಒಳ್ಳೆ ಸಾಧಕರು ನನಗೆ. ಹಾ ರೀ, ನನಗೆ ಭಾಳ ಮೋಸ ಮಾಡಿದ್ದಾರೆ ರೀ ಹಿಂದಿನ ಡೈರೆಕ್ಟರ್ಸ್ ಕೂಡಲ್ಲ. ನಿಮ್ಗೆ ಗೊತ್ತಿಲ್ಲ, ಭಾಳ ನೋವಿದೆ ನನಗೆ. ಏನು ಗೊತ್ತಾ, ಎತ್ತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಂದ ಹೋಗ್ಬಿಡೋರು, ನಮ್ಗೆ ಯಾರು ಬರ್ತಾ ಇರೋದು ಗೋವಿಂದಸ್ವಾಮಿ, ಹೆಂಗಸ್ವಾಮಿ, ಮುನಿಯಪ್ಪ, ರಾಮ ಇಂಥವ್ ನೆಚ್ಕೊಂಡು ನಾವೆಲ್ಲ ಒಂದು ಸಟ್ರು ಮೇಲೆ ಕೂತು ಒಂದು ಕತೆ ಮಾಡಿಕೊಂಡು ಆ ಮನೋರ ಹಾರ್ಮೋನಿ ಬಿಡ್ಕೋಬೋಣ ಮಾಡೋ ಮನೋರ ಅಂತ ಒಬ್ಬ ಕ್ಯಾಮ್ರಾಮೇನು ಯಾರು ನಮ್ಮ ಪಡವಳ ರೂಪು ಎಂಟು 10 ಲಕ್ಷಕ್ಕೆ ಶಿಲ್ಪ ಮಾಡ್ತಿದ್ದೀವಿ. ಆದರೆ ತುಂಬ ಹೆಮ್ಮೆ ಕನ್ನಡಿಗರು, ಅವತ್ತು ನನ್ನ ಕೈ ಬಿಟ್ಟಿಲ್ಲ. 10 ಲಕ್ಷದ ವಿಚಾರ ಅವತ್ತು 60 ಲಕ್ಷ ಕಲೆಕ್ಷನ್ ಕೊಟ್ಟಿದ್ದಾರೆ ನನಗೆ. ಹಾಗೆ ನನಗೆ ಸಹಕಾರ ಮಾಡಿದರೆ ಅವಾಗೆಲ್ಲ ನೋಡ್ದಲ್ಲ ಬಿಗ್ ಬಿಗ್ ಡೈರೆಕ್ಟರ್ಸ್ ಕೂಡ ಯಾರು ನನ್ನ ಜೊತೆ ಸಿನಿಮಾ ಮಾಡಿಲ್ಲ. ಅವ್ರ ಮೆಚ್ಚ ಸಿಟ್ಟು ಅಂದ್ಬಿಟ್ಟು ನನಗೆ ಆಯಿತು, ಇವ್ರು ಯಾರ ಜೊತೆ ಸಿನಿಮಾ ಮಾಡಲ್ಲ, ದಾರಿಲಿ ಹೋಗೋ ಹೊಸ ಹುಡುಗರ ಜೊತೆ ಸಿನಿಮಾ ಮಾಡ್ತೀನಿ ಅಂತೇಳಿ ನಾನು ತುಂಬ ಹೆಮ್ಮೆ ಪಡ್ತೀನಿ. ಉಪೇಂದ್ರನಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಫಸ್ಟ್ ಎಂಟ್ರಿ ಇರೋರೇ ನನ್ನ ಜೊತೆ ಜಾಸ್ತಿ ಸಿನಿಮಾ ಮಾಡಬೇಕು. ನನಗೆ ಅವರೇ ಲೈಫ್ ಕೊಟ್ಟಿದ್ದರು, ಆದರೆ ಅವ್ರುಗಳೇ ನನ್ನ ಲೈಫ್ ಹಾಗೆ ಮಾಡಿದ್ದೀನಿ. ನನಗೂ ಒಂದು ಆಸೆ ಇದೆ ಎಲ್ಲ ಅಂತ ಹಿರಿಯ ಉದ್ದೇಶದ ಜೊತೆ ಕೆಲಸ ಮಾಡಬೇಕಂತ. ಥ್ಯಾಂಕ್ ಯು. ಈಗ ನಾವು ಮಾಡ್ತಾ ಇರೋ ಮತ್ತು ಆಯ್ಕೆ ಮಾಡ್ಕೊಂಡಿರೋ ಚಿತ್ರಗಳು ಎಲ್ಲವೂ ಚೆನ್ನಾಗಿದೆ. ಭಾಳ ಜವಾಬ್ದಾರಿಯಿಂದ ನಾನು ಆಯ್ಕೆ ಮಾಡ್ಕೊತೀನಿ ಎಲ್ಲ ಹೇಳ್ತಾರೆ ಬಂದು ಕೂಡ. ನಾನು ಪ್ರಮಾಣ ಗುರುಗೋಸ್ಕರ ಬರ್ತಿರುವಂಥ ಮನುಷ್ಯನ ನನ್ನ ಕತೆ ಹುಡುಕ್ತೀನಿ. ಈಗ ನಾನು ಒಪ್ಕೊಂಡಿರೋಂಥ 3 ಚಿತ್ರಗಳು ದೇವ್ರದೆಲ್ಲ ಒಳ್ಳೆಯ ಸ್ಕ್ರಿಪ್ಟ್ ಅಂತ ನನ್ನ ನಂಬಿಕೆ. ಒಂದು ಗೋಪಾಲ್ಪುರಿ, ಒಂದು ಕಾಳಿದಾಸ ಕನ್ನಡ ಮೇಷ್ಟು, 3 ಜನ ಒಳ್ಳೆ ಸಿಕ್ಕಿದ್ದಾರೆ ಗುರು. ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.